ಕೊರೋನಾ ವೈರಸ್ ತನ್ನ ಕದಂಬ ಬಾಹುವನ್ನು ಚಾಚುತ್ತಿರುವ ಸಂದರ್ಭದಲ್ಲಿ ಇದರ ವಿರುದ್ಧ ಮೈದಾನಕ್ಕಿಳಿದು ಹೋರಾಡುವ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ಹುಕ್ಕೇರಿಯಲ್ಲಿಂದು ಉದ್ಯಮಿಯಾದ ಶ್ರೀಮತಿ ದಾನೇಶ್ವರಿ ಪೇಡ್ಕರ್ ಅವರು ಸ್ಯಾನಿಟೈಸ್ ಮಾಡಿ ಮರುಬಳಕೆ ಮಾಡಬಹುದಾದ ಹೆಲ್ಮೆಟ್ಗಳನ್ನು ವಿತರಿಸಿದ್ದಾರೆ. ಕೊರೋನಾ ಹರಡುವಿಕೆಯನ್ನ ತಡೆಗಟ್ಟಲು ಶ್ರಮಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪತ್ರಕರ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉದ್ಯಮಿ ದಾನೇಶ್ವರಿ ಪಡಿಕರ್ ಅವರು ಸ್ಯಾನಿಟೈಸ್ ಮಾಡಿ ಮರುಬಳಕೆ ಮಾಡಬಹುದಾದ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿದ್ರು. ಮೂಲ ಸಂಕೇಶ್ವರದ ನಿವಾಸಿಗಳಾದ ಸದ್ಯ ಬೆಳಗಾವಿಯಲ್ಲಿ ವಾಸವಾಗಿರುವ ಉದ್ಯಮಿಗಳಾದ ದಾನೇಶ್ವರಿ ಪಡಿಕರ್ ಅವರು ಗುರುವಾರದಂದು ಹುಕ್ಕೇರಿ ಪಟ್ಟಣದ ಪೊಲೀಸ್ ಠಾಣೆ ಎದುರುಗಡೆ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪತ್ರಕರ್ತರಿಗೆ ಸ್ಯಾನಿಟೈಸ್ ಮಾಡಿ ಮರುಬಳಕೆ ಮಾಡುವಂತಹ ಹೆಲ್ಮೆಟ್ಗಳನ್ನು ವಿತರಿಸಿದ್ರು. ಈ ಸಂದರ್ಭದಲ್ಲಿ ಉದ್ಯಮಿ ದಾನೇಶ್ವರಿ ಪಡಿಕರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು. ಕೊರೋನಾ ಅಂತ COVID-19 ಅಂತ ಭಯಂಕರ ವೈರಸ್ ಪ್ರಿಕಾಷನ್ ಸಲುವಾಗಿ ನಾವೆಲ್ಲ ಪೊಲೀಸ್ ಸ್ಟೇಷನ್ದವರಿಗೆ ಹೆಲ್ಮೆಟ್ ಅನ್ನು ವಿತರಣೆ ಮಾಡ್ತಾ ಇದ್ದೇವೆ ರೀ. ಅದೇ ರೀತಿ ಈಗ ನಾವು ಸಂಕೇಶ್ವರ ಮತ್ತು ಉದ್ಯಮಬಾಗ್ ಪೊಲೀಸ್ ಸ್ಟೇಷನ್ ಮತ್ತು ಈಗ ನಾವು ಹುಕ್ಕೇರಿ ಪೊಲೀಸ್ ಸ್ಟೇಷನ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಇದೇ ಥರ ಮತ್ತೆ ಏನೋ ರಿಕ್ವೈರ್ಮೆಂಟ್ ಇತ್ತಂದರೆ ನಾವು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಅಥವಾ ಬೇರೆ ಪ್ರೆಸ್ದವ್ರಿಗೆ ಮತ್ತೆ ಯಾರಾದ್ರೂ ಏನೋ ರಿಕ್ವೈರ್ಮೆಂಟ್ ಇದ್ದರೆ ನಾವು ಹೆಲ್ಪ್ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪತ್ರಕರ್ತ ರಾಜು ಬಾಗಲಕೋಟಿ ಅವರು ಪೊಲೀಸ್ ಸಿಬ್ಬಂದಿಗಳಿಗೆ ಹಾಗೂ ಪತ್ರಕರ್ತರಿಗೆ ಸ್ಯಾನಿಟೈಸ್ ಮಾಡಿ ಮರುಬಳಕೆ ಮಾಡುವಂತಹ ಹೆಲ್ಮೆಟ್ಗಳನ್ನು ವಿತರಿಸಿದ್ದಕ್ಕೆ ಉದ್ಯಮಿ ದಾನೇಶ್ವರಿ ಪಡಿಕರ್ ಅವರಿಗೆ ಧನ್ಯವಾದ ತಿಳಿಸಿದರು. ಹಲವಾರು ಸವಲತ್ತು ನೀಡಿದೆ, ಆದರೆ ಪ್ರಥಮ ಬಾರಿಗೆ ನಮ್ಮ ಬೆಳಗಾವಿ ಜಿಲ್ಲೆಯ ದಾನೇಶ್ವರಿ ಪೇಡೇಕರ್ ಎಂಬುವರು ಬಂದು ಪತ್ರಕರ್ತರಿಗೆ ಮಾಸ್ಕು ಮತ್ತು ಹೆಲ್ಮೆಟ್ ತರಹದ ಒಂದು ಮಾಸ್ಕ್ ಕೊಡ್ತಾ ಇದ್ದಾರೆ. ಇದು ನಿಜವಾಗಿಲೂ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ ಕೊಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಮಾಡಿದಂದರೆ ದಾನೇಶ್ವರಿ ಪೇಡೇಕರ್ ಅವರು. ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಪತ್ರಕರ್ತರ ವತಿಯಿಂದ ಅವರಿಗೆ ನಾನು ತುಂಬ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಯಾರೇ ಆಗಲಿ ಪತ್ರಕರ್ತರು ತಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ದಾನೇಶ್ವರಿ ಪೇಡೇಕರಿಗಾಗಲಿ ಅವ್ರು ತಮ್ಮ ಯಾವಾಗೇ ರಿಕ್ವೈರ್ಮೆಂಟ್ ಬೇಕಾದರೆ ದಾನೇಶ್ವರಿ ಪೇಡೇಕರ್ ಅವರಿಗೆ ಭೇಟಿಯಾಗಿ ತಮ್ಮ ರಿಕ್ವೈರ್ಮೆಂಟ್ ತಗೋಬೇಕಂತೇಳಿ ಈ ಮೂಲಕ ನಾನು ಎಲ್ಲ ಹೇಳ್ತಿದ್ದೀನಿ. ಮತ್ತೊಮ್ಮೆ ದಾನೇಶ್ವರಿ ಪೇಡೇಕರ್ ಮತ್ತು ಅವರ ಎಲ್ಲ ಟೀಮ್ನವರಿಗೆ ನಮ್ಮ ಪತ್ರಕರ್ತರ ಬಳಗದಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟಿ, ಪಿಎಸ್ಐ ಶಿವಾನಂದ ಗುಡಗ್ನಟ್ಟಿ, ಗಿರೀಶ್ ಖಡೆ, ಪತ್ರಕರ್ತರಾದ ಸಂಜು ಮುತ್ತಾಲಿಕ್, ಪಿಜಿ ಕೊಣ್ಣೂರ್, ರಾಜು ಬಾಗಲಕೋಟೆ, ನಂದಕುಮಾರ್, ರವಿ ಕಾಂಬಳೆ, ವಿಶ್ವನಾಥ್ ನಾಯಕ್, ಬಸವರಾಜ್ ಕುಂಡಿ, ಅನಿಲ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.